ಫ್ಯಾನ್ ಇರುತ್ತೆ, ಸೊ ಫ್ಯಾನ್ಗೆ ಚಾರ್ಜಬಲ್ ಬ್ಯಾಟ್ರಿ ಇರುತ್ತೆ. ಅಂದರೆ ಹೊಗೆ ಬರಲ್ಲ, ಎಲ್ಲಿ ಬೇಕಾದ್ರೆ ಇಟ್ಕೊಂಡು ಯೂಸ್ ಮಾಡ್ಬೋದು. 2 hours ಚಾರ್ಜ್ ಮಾಡಿದ್ರೆ ನಿಮಗೆ 5 to 6 hours ಬರುತ್ತೆ. ಸೊ ಹೊರಗಡೆ ಟ್ರಿಪ್ ಹೋದಾಗ, ಫಂಕ್ಷನ್ಸು, ಪಾರ್ಟಿ ಇದ್ರೆ ಹೋದಾಗೆಲ್ಲ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಹೈಟೆಕ್ ಉಷ್ಟ ಆಧುನಿಕ ಯುಗ ಹೊಗೆರಹಿತ ಸೌದೆ ಒಲೆ ಅಂತೆ. ಬನ್ನಿ, ಅವ್ರ ಮಾತಾಡೋಣ, ಇದೇನಂತ ಕೇಳೋಣ. ಸರ್ ನಮಸ್ತೆ. ಹಾಂ ಸರ್ ನಮಸ್ತೆ. ಹಾಂ ಸರ್, ಇದೇನಿದು ಒಲೆ? ಸರ್ ಇದು ಉಷ್ಟ ಬಂದ್ಬಿಟ್ಟು ಸೌದೆ ಒಲೆ. ಓಕೆ. ಸೊ ಇವಾಗೆಲ್ಲ ಮನೆಗಳಲ್ಲಿ ಎಲ್ಲ ಗ್ಯಾಸ್ ಎಲ್ಲ ದುಬಾರಿ ಆಗಿದೆಯಲ್ಲ, ಸೊ ಅದರ ಪರ್ಯಾಯ ವ್ಯವಸ್ಥೆಯಾಗಿ ನಾವು ಆರಾಮ್ಸೆ ಎಲ್ಲಿ ಬೇಕಾದ್ರೆ ಪೋರ್ಟೇಬಲ್ ಆಗಿ ಬಳಸ್ಬೋದು. ಸೊ ಇದೇ ಇದ್ರ ಫೆಸಿಲಿಟಿ ಏನಂದ್ರೆ, ಫ್ಯಾನ್ ಇರುತ್ತೆ, ಸೊ ಫ್ಯಾನ್ಗೆ ಚಾರ್ಜಬಲ್ ಬ್ಯಾಟ್ರಿ ಇರುತ್ತೆ. ಸೊ ಕೆಳಗಡೆ ಫ್ಯಾನ್ ಏರ್ನ ಪಂಪ್ ಮಾಡುತ್ತೆ, ಬ್ಲೋ ಬರುತ್ತಲ್ಲ. ಸೊ ಏರ್ ಫ್ಯಾನ್ ರನ್ ಆಗೋದ್ರಿಂದ ನಮಗೆ ಸ್ಮೋಕ್ ಬರಲ್ಲ, ಅಂದರೆ ಹೊಗೆ ಬರಲ್ಲ, ಎಲ್ಲಿ ಬೇಕಾದ್ರೆ ಇಟ್ಕೊಂಡು ಯೂಸ್ ಮಾಡ್ಬೋದು. ಅದು ತುಂಬ ಕಡಿಮೆ ಸಮಯದಲ್ಲಿ ಬೇಗ ಅಡುಗೆ ಆಗುತ್ತೆ. ಹಾಂ, ಚಾರ್ಜ್ ಮಾಡ್ಕೋಬೇಕು ಸರ್. ಚಾರ್ಜ್ ಏನಕ್ಕೆ ಅಂದರೆ ಫ್ಯಾನ್ ರನ್ ಆಗ್ಲಿಕ್ಕೆ ಚಾರ್ಜ್ ಮಾಡ್ಕೊಳ್ಳೋದು. ಒಂದು ಬ್ಯಾಟ್ರಿ ಎಷ್ಟು ಎಂ ಎಚ್ ಬ್ಯಾಟ್ರಿ ಆಗಿದೆ ಸರ್? 6 watts ಬ್ಯಾಟ್ರಿ. 6 watts ಬ್ಯಾಟ್ರಿ. 6 watts ಬ್ಯಾಟ್ರಿ. ಸೊ ಮಾಮೂಲಿ ಅದನ್ನ ಒಂದು 2 hours ಚಾರ್ಜ್ ಮಾಡಿದ್ರೆ ನಿಮಗೆ ಒಂದು 5 to 6 hours ಬರುತ್ತೆ. 5 to 6. 5 to 6 hours ಅಂದರೆ ಒಂದು 3-4 days ಆಗುತ್ತೆ. ಸೊ ನೀವು ಪರ್ ಡೇ 2 hours ಕುಕ್ ಮಾಡಿದ್ರೆ ಒಂದು 3-4 days ಬರುತ್ತೆ. ನೀವು ಆರಾಮ್ಸೆ ಎಲ್ಲಿ ಬೇಕಾದ್ರೆ ಪೋರ್ಟೇಬಲ್ ಆಗಿ ಇಟ್ಕೊಂಡು ಕುಕ್ ಮಾಡ್ಕೋಬಹುದು. ಇದು ಆಫ್ ಚಾರ್ಜ್ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ಏನಾದ್ರು ಪ್ರಾಬ್ಲಮ್ ಇದೆ? ಹೇಗೆ ಇಲ್ಲ, ಏನು ತೊಂದರೆ ಇಲ್ಲ. ಇದು ಫುಲ್ ಚಾರ್ಜ್ ಆಗಿದೆ ಅಂತ ಎಲ್ಲಿ ಗೊತ್ತಾಗುತ್ತೆ? ಹೇಗೆ ಗೊತ್ತಾಗುತ್ತೆ? ಇಂಡಿಕೇಶನ್ ಇರುತ್ತೆ ಈ ಕಡೆ. ಇಂಡಿಕೇಶನ್ನು ಚಾರ್ಜ್ ಖಾಲಿ ಆದಾಗ ರೆಡ್ ಕಲರ್ ಬರುತ್ತೆ. ಸೊ ಬಂದಾಗ ನೀವು ಚಾರ್ಜ್ ಮಾಡ್ಕೊಂಡು ಫುಲ್ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಲೈಟ್ ಹೋಗುತ್ತೆ, ಗ್ರೀನ್ ಬೇರೆ ಬೇರೆ ಇಂಡಿಕೇಶನ್ ಬರುತ್ತೆ, ಖಾಲಿ ಆದಾಗ ರೆಡ್ ಬರುತ್ತೆ. ಓಕೆ. ಸೊ ನೀವು ಚಾರ್ಜ್ ಮಾಡಿಕೊಂಡ್ರೆ ನೀವು ಯಾವಾಗ ಮತ್ತೆ ಪೋರ್ಟೇಬಲ್ ಎಲ್ಲಿ ಬರ್ತಾರೆ ಇಟ್ಕೊಂಡು ಹೋಗ್ಬೋದು. ಸೊ ಹೊರಗಡೆ ಟ್ರಿಪ್ ಹೋದಾಗ, ಫಂಕ್ಷನ್ಸು, ಪಾರ್ಟಿ ಇದ್ರೆ ಹೋದಾಗೆಲ್ಲ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಚೆನ್ನಾಗಿದೆ ಸುಮ್ಮನೆ ಮೇಡಮ್. ಇಲ್ಲಿದೆ ನೋಡಿ, ಈ ಥರ ನ್ಯಾಪ್ ಇರುತ್ತೆ, ಕೆಳಗಡೆ ಬಿದ್ದು ನಿಮ್ಗೆ ಓಪನ್ ಮಾಡಿದ್ರೆ ಬೂದಿ ಕೆಳಗಡೆ ಬಿದ್ದು. ಹೌದಾ? ಓಪನ್ ಮಾಡಿದ್ರೆ ಕೆಳಗಡೆ ಬಿದ್ದು. ಓಕೆ. ಇದೆಷ್ಟು ಇಯರ್ ವಾರಂಟಿ ಅಂತ ಇದೆ ಸರ್? 1 year ಇರುತ್ತೆ. 1 year ಇರುತ್ತೆ. ಇದು MS ಮೆಟಲ್ ಇರೋದ್ರಿಂದ ನೀವು 10 ವರ್ಷ ಬಳಸ್ಬೋದು. ಅದೇನು ರಸ್ಟ್ ಹಿಡಿಯಲ್ಲ, ಮತ್ತೆ ಏನು ಹಾಳಾಗಲ್ಲ ಬೇಗ. ಗೇಜ್ ಎಲ್ಲ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಇರುತ್ತೆ. ನೀವು ಅಪ್ ಟು ರಿಮೇಲ್ 60-80 kilo ವೆಯ್ಟ್ ಇಡ್ಬೋದು. ಆರಾಮ್ಸೆ ಮಾಡ್ಬೋದು. ಇದು ಫ್ಯಾನ್ ಎಲ್ಲ ಪ್ರಾಬ್ಲಮ್ ಬಂದರೆ ಹೇಗೆ ಸರ್ವಿಸ್? ಮಾಮೂಲಿ ಹೊರಗಡೆ ಸಿಗುತ್ತೆ. ಓಕೆ. 20-30 rupees ಆಗುತ್ತೆ. ಈ ಫ್ಯಾನ್ ಬಂದು ಈ ಮಿಕ್ಸಿ ಇರುತ್ತಲ್ಲ, ಸೇಮ್ ಅದೇ ಇದು 20-25 rupees ಕೊಟ್ಟರೆ ಸಿಗುತ್ತೆ. ಬ್ಯಾಟ್ರಿ ಬಂದು 6 volts ಬ್ಯಾಟ್ರಿ, ಈ 2-wheeler 12 volts ಇರುತ್ತಲ್ಲ, ಅದೇ ಥರ 6 volts. ಸೊ ನಿಮಗೆಲ್ಲೂ ಲೋಕಲಲ್ಲಿ 200 rupees ಕೊಟ್ಟರೆ ಸಿಗುತ್ತೆ. ಅಕಸ್ಮಾತ್ ಸರ್ವಿಸ್ ಸಿಕ್ಕಿಲ್ಲ ಅಂದ್ರೆ ನೀವು ಲೋಕಲಲ್ಲಿ ನೀವೇ ತಗೊಂಡು ಹಾಕೋದು. ಇದು ರೇಟ್ ಅಂತ ಹೇಳಿದ್ರೆ 3000 ಇರುತ್ತೆ. 1 year ವಾರಂಟಿ ಇರುತ್ತೆ. 1 year ಒಳಗೆ ಇದೇನಾದ್ರು ಹೋದ್ರೆ ನಾವೇ ಕೊಡ್ತೀವಿ. ಸೊ 1 year ಮೇಲೆ ನೀವು ಹೊರಗಡೆ ತಗೋಬೇಕು. ನಿಮ್ಗೆ ಆರ್ಡರ್ ಮಾಡಬೇಕಂದ್ರೆ ಯಾವ ಥರ ಮಾಡಿ ಸರ್? ನಂಬರ್ ಇರುತ್ತೆ ಸರ್. ಇದು ಸೌದೆ ಒಲೆ. ಹಾಂ ಸರ್, ಇದು ಬರೀ ಸೌದಲ್ಲಿ ಮಾತ್ರ ಇದಾಗತ್ತಾ ಅಥವಾ ಬರಣಿರಲ್ಲ? ಸೌದೆ ಮಾತ್ರ. ಫ್ಯಾಕ್ಟ್ರಿ ಬಂದು ಬೆಂಗಳೂರು ಪೀಣ್ಯ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದೆ, CMC Tech ಅಂತ. ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್? ಸರ್ 9972512412. ಇದು